ಕುರ್ಚಿ ಮೇಲೆ ಕಾಲಿಟ್ ಬಿಡ್ರಿ, ಎಲ್ಲಿ ಕುಡ್ಸೋದ್ ನಿಮ್ಮನ್ನ? ನೆಲದ ಮೇಲೆ ಕುತ್ಕೋತೀರಾ? ನೀನೇನ ಲಾಯರ್? ನಾನೇ. ಕರಿ ಕೋಟು, ಬಿಳಿ ಶರ್ಟು, ಕರಿ ಟೈ, ಡೌಟ್ ಇದ್ರೆ ಬೋರ್ಡ್ ನೋಡ್ಕೊಳ್ಳಿ. ತಮಗೇನಾಗ್ಬೇಕಾಗಿದೆ? ಮೂರು ಕೊಲೆ ಮಾಡ್ದ. ಯಾರು, ಎಲ್ಲಿ, ಯಾವಾಗ? ನನ್ ತಮ್ಮ ಕೊಲೆ ಮಾಡ್ದ ಅಂತ ಪೊಲೀಸ್ನವ್ರು ಅವನ್ ಹಿಡ್ಕೊಂಡು ಹೋಗ್ಯವ್ರೆ. ನೀ ಅವನ್ ಬಿಡಿಸ್ಬೇಕು. ಓಕೆ ಓಕೆ, ನಿರಪರಾಧಿಗಳಿಗೆ ಶಿಕ್ಷೆ ಆಗೋದನ್ನ ಕೃಷ್ಣಮೂರ್ತಿ ಸಹಿಸೋದಿಲ್ಲ. ನಿನ್ನ ತಮ್ಮ ತಪ್ಪು ಮಾಡಿಲ್ಲ ತಾನೇ? ಇಲ್ಲ, ಮೂರು ಕೊಲೆ ಮಾಡ್ದ ಅಷ್ಟೇ. ಗೆಟ್ ಔಟ್, ಗೆಟ್ ಔಟ್. ಯಾಕಯ್ಯ? ಕೊಲೆಗಾರನ ಬಿಡ್ತಕ್ಕಲ್ಲ ನಾ ಅಲ್ಲ ಓದಿರೋದು. ಹೋಗಯ್ಯ ಆಚೆ, ಹೋಗಯ್ಯ. ನಾನೆಷ್ಟು ಕೊಲೆ ಮಾಡಿದೀನಿ ಗೊತ್ತಾ? ಗೊತ್ತಿಲ್ಲ. ಹನ್ನೊಂದು. ಡಜನ್ಗೊಂದ್ ಕಮ್ಮಿ. ಈ ಕೇಸ್ ನಿನ್ ತಗೊಳ್ಳಿಲ್ಲ, ಹನ್ನೆರಡನೇದು. ಏನಂತೀಯ? ಇನ್ನೇನ್ ಹೇಳಿ. ಡಜನ್ ನ ಫಿಲಪ್ ಮಾಡ್ಬೇಕು ಅಂತಿದೀಯ? ತಗೋತೀನಿ, ನಿನ್ನ ಕೇಸ್ ತಗೋತೀನಿ. ಯುವರ್ ಆನರ್, ತಮ್ಮ ಮುಂದೆ ನಿಂತಿರೋ ಈ ಅಪರಾಧಿ ಸಾಮಾನ್ಯವಾದ ಮನುಷ್ಯರಲ್ಲ ಅಂತ ತಮಗಾಗಲೇ ಗೊತ್ತಿದೆ. ಮನುಷ್ಯ ರೂಪದಲ್ಲಿರೋ ರಾಕ್ಷಸ, ಅಮಾನುಷವಾಗಿ ಮೂರು ಕೊಲೆಗಳನ್ನು ಮಾಡಿದ ಕಟುಕ. ಆದ್ದರಿಂದ ಈ ಘಾತುಕನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಅಪರಾಧಿ ಯಾವ ಕರುಣೆಗೂ ಅರ್ಹನಲ್ಲ ಅಂತ ನನ್ನ ಅಭಿಪ್ರಾಯ. ದಟ್ಸ್ ಆಲ್ ಯುವರ್ ಆನರ್. ನಿನ್ನ ಪರವಾಗಿ ವಾದ ಮಾಡೋದಕ್ಕೆ ನಿನಗೆ ಡಿಫೆನ್ಸ್ ಲಾಯರ್ ಯಾರಾದ್ರು ಇದಾರೇನು? ಇದಾರೆ ಮಹಾಸ್ವಾಮಿ. ಇವರೇ ನಿನ್ನ ಹೆಸರು? ರಾಜಾರಾಮ್. ನನ್ನ ಹೆಸರು ಲಾಯರ್ ಕಿಟು. ಐ ಆಮ್ ಸಾರಿ ಯುವರ್ ಆನರ್. ಎಸ್ ಪ್ರಸೀಡ್. ನೀನು ಕೊಲೆ ಮಾಡಿರೋದು ನಿಜ ತಾನೇ? ಇಲ್ಲ. ಸುಳ್ಳು ಹೇಳಬೇಡ, ಇದು ನ್ಯಾಯದೇವಿಯ ದೇವಾಲಯ, ಇಲ್ಲಿ ಸತ್ಯನೇ ಯಾವಾಗ್ಲೂ ಹೇಳಬೇಕು. ನೀನು ಕೊಲೆ ಮಾಡಿದೀಯಾ? ಸುಳ್ಳು. ಮಾಡಿದೀಯಾ? ಸುಳ್ಳು. ಮಾಡಿದೀಯಾ? ಇಲ್ಲ. ಮಾಡಿದೀಯ ಕಣೆಯ? ಇಲ್ಲ. ಅಯ್ಯ ಮಾಡಿದೀಯ ಕಣೆಯ? ನಿಮ್ ಅಣ್ಣನೇ ಹೇಳಿದಾನೆ ಮೂರು ಕೊಲೆ ನೀನೇ ಮಾಡಿದೀಯ ಅಂತ. ಮಿಸ್ಟರ್ ಕಿಟ್ಟು, ನೀವು ಪ್ರಾಸಿಕ್ಯೂಟರ್ ಅಥವಾ ಡಿಫೆನ್ಸ್ ಲಾಯರ್? ಯಾವ ಕಡೆ ನ್ಯಾಯ ಇದೆಯೋ ಆ ಕಡೆ ಲಾಯರ್. ಹಾಗಾದ್ರೆ ಇವ್ರ ಪರವಾಗಿ ವಾದ ಮಾಡ್ತೀನಿ ಅಂತ ಹೇಳಿ ಈ ಕೇಸನ್ನ ಯಾತಕ್ಕೆ ಒಪ್ಕೊಂಡ್ರಿ? ನಾನೆಲ್ಲ ಒಪ್ಕೊಂಡೆ ಯುವರ್ ಆನರ್? ಆ ರೌಡಿ ನಮಗ ಒಪ್ಪಿಸ್ದ, ಆಫೀಸ್ಗೆ ನುಗ್ಗಿ ಕುತ್ತಿಗೆ ಹಿಡಿದು ಚಾಕು ತೋರಿಸಿ ಈ ಮರ್ಡರ್ ಕೇಸ್ ನಾ ಒಪ್ಕೋತಿಯಾ? ಇಲ್ಲಾಂದ್ರೆ ನಿನ್ ತಲೆ ತೆಗೆದು ಹನ್ನೆರಡು ಹತ್ಯೆ ಮಾಡಿರೋ ಹಮ್ಮೀರನ ಹೆಸರನ್ನ ಖಾಯಮ್ಮ ಉಳಿಸ್ಕೋತೀನಿಂದ ಯುವರ್ ಆನರ್. ಮೊದಲೇ ನನ್ನ ಪರ್ಸನಾಲಿಟಿ ವೀಕು, ಅವನ ಪರ್ಸನಾಲಿಟಿ ಸ್ಟ್ರಾಂಗು, ನನಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ಯುವರ್ ಆನರ್. ಆನರ್ ವಾಟರ್, ವಾಟರ್, ನೀರು, ನೀರು. ಯುವರ್ ಆನರ್, ನನಗೂ ಮನಸ್ಸಾಕ್ಷಿ ಇದೆ, ಪ್ರಾಣಕ್ಕೆದ್ರಿ ಅನ್ಯಾಯ ಮಾಡ್ಲಾರೆ. ನನ್ನ ಕೊನೆ ಆಸೆ ಇಷ್ಟೇ, ಸಲ್ಯೂಟ್ ಹೊಡೆದು ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ಈ ರೌಡಿ ನನ್ನ ಮಗನ ಬಿಡಬೇಡಿ, ಹೇಗಾದ್ರೂ ಮಾಡಿ ನೇಣು ಹಾಕ್ಬಿಡಿ. ಅಷ್ಟೇ ಅಷ್ಟೇ ನನ್ನ ಕೊನೆ ಆಸೆ.